हेलो वीक्षकरे ट्रेडिंग कन्नडगे निम्गेल्लरिगू स्वागत नन्न हेसरु शरत् इवत्तिन ई वीडियोदल्ली नावु याव रीति एंट्री पडेयबेकु एंबुदन्नु गमनिसोण ತುಂಬಾ ಜನರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅವರ ಅನಾಲಿಸಿಸ್ ನ ಕರೆಕ್ಟ್ ಆಗಿ ಮಾಡ್ತಾರೆ ಆದ್ರೆ ಎಂಟ್ರಿ ಪಡೆಯುವಾಗ ಆಗೋ ಮಿಸ್ಟೇಕ್ ಗಳಿಂದ ಅವರ ಎಸ್ ಎಲ್ ಟ್ರಿಗರ್ ಆಗಿ ಆನಂತರ ಪ್ರೈಸ್ ಅವರ ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ ನ ಕಾಣುತ್ತೆ. ಸೊ ಇದನ್ನ ನಾವು ಯಾವ ರೀತಿ ಅವಾಯ್ಡ್ ಮಾಡಬಹುದು, ಯಾವ ರೀತಿಯ ಎಂಟ್ರಿನ ನಾವು ಪಡಿಬೇಕು, ಆ ಮೂರು ಇಂಪಾರ್ಟೆಂಟ್ ಎಂಟ್ರಿ ಟೈಪ್ ಗಳು ಯಾವುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಗಮನಿಸೋಣ. ಹಾಗೆ ಪ್ರತಿಯೊಂದು ಎಂಟ್ರಿ ಟೆಕ್ನಿಕ್ ಗಳ ಹಿಂದಿರುವ ಅಡ್ವಾಂಟೇಜ್ ಹಾಗೆ ಡಿಸ್ ಅಡ್ವಾಂಟೇಜ್ ಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಬ್ಬ ಟ್ರೇಡರ್ ಆಗಿ ಪ್ರತಿಯೊಂದು ವಿಚಾರದಲ್ಲೂ ಮಾರ್ಕೆಟ್ ನಲ್ಲಿ ನಮಗೆ ಅಡ್ವಾಂಟೇಜ್ ಇರುತ್ತೆ, ಹಾಗೆ ಡಿಸ್ ಅಡ್ವಾಂಟೇಜ್ ಕೂಡ ಇರುತ್ತೆ. ನಾವು ಒಬ್ಬ ಟ್ರೇಡರ್ ಆಗಿ ಯಾವಾಗ ಯಾವ ರೀತಿಯ ಎಂಟ್ರಿ ಪಡಿಬೇಕು, ಯಾವಾಗ ಮಾರ್ಕೆಟ್ ನಲ್ಲಿ ಏನನ್ನ ಚೂಸ್ ಮಾಡಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಪ್ರಾಪರ್ ಆದ ಎಂಟ್ರಿಗಳನ್ನು ಕೂಡ ಯಾವಾಗ ಪಡಿಬೇಕು ಅನ್ನೋದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಗೆ ನಾವು ಮೂರು ರೀತಿಯ ಎಂಟ್ರಿಗಳನ್ನು ನೋಡೋಣ, ಹಾಗೆ ಅದರ ಅಡ್ವಾಂಟೇಜ್ ಹಾಗೆ ಡಿಸ್ ಅಡ್ವಾಂಟೇಜ್ ಗಳನ್ನ ಗಮನಿಸೋಣ. ಆನಂತರ ಯಾವಾಗ ಯಾವ ರೀತಿ ಎಂಟ್ರಿ ಪಡಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿಕ್ಕಿದೆ, ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಫಸ್ಟ್ ಗೆ ಫಸ್ಟ್ ಟೈಪ್ ಆಫ್ ಎಂಟ್ರಿನ ನಾವು ಗಮನಿಸೋಣ. ಫಸ್ಟ್ ಟೈಪ್ ಆಫ್ ಎಂಟ್ರಿ ಕ್ಲೋಸಿಂಗ್ ಎಂಟ್ರಿ. ಕ್ಲೋಸಿಂಗ್ ಎಂಟ್ರಿ ಅಂದ್ರೆ ಏನು? ಇದು ತುಂಬಾ ಜನರಿಗೆ ಗೊತ್ತಿರುವಂತಹ ಎಂಟ್ರಿ ಪಾಯಿಂಟ್. ಯಾವ ರೀತಿ ಅಂದ್ರೆ ಪ್ರೈಸ್ ಒಂದು ಲೆವೆಲ್ ಇಂದ ಫಾಲ್ ಆಗಿ ಮತ್ತೆ ಅದೇ ಲೆವೆಲ್ ಗೆ ಪ್ರೈಸ್ ಬಂದಾಗ ಒಂದು ರೆಸಿಸ್ಟೆನ್ಸ್ ಲೆವೆಲ್ ನ ಪ್ರೈಸ್ ಬ್ರೇಕ್ ಆದಾಗ ಈ ರೆಸಿಸ್ಟೆನ್ಸ್ ಲೆವೆಲ್ ನ ನಂತರ ಪ್ರೈಸ್ ಬ್ರೇಕ್ ಆದ ನಂತರ ಒಂದು ಕ್ಯಾಂಡಲ್ ಅಂದ್ರೆ ಯಾವ ಟೈಮ್ ಫ್ರೇಮ್ ಅಲ್ಲಿ ನಾವು ಆ ಚಾರ್ಟ್ ಅನ್ನು ನೋಡ್ತಾ ಇದೀವೋ ಆ ಟೈಮ್ ಫ್ರೇಮ್ ಅಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ನಾವು ಎಂಟ್ರಿ ಪಡೆಯೋದೇ ಕ್ಲೋಸಿಂಗ್ ಎಂಟ್ರಿ. ಇಲ್ಲಿ ಕಂಡೀಷನ್ ಏನು? ನಮ್ಗೆ ಆ ಲೆವೆಲ್ ನ ಮೇಲ್ಗಡೆ ಅಂದ್ರೆ ಅದು ರೆಸಿಸ್ಟೆನ್ಸ್ ಆಗಿರ್ಲಿ ಅಥವಾ ಸಪೋರ್ಟ್ ಆಗಿರ್ಲಿ, ಆ ಲೆವೆಲ್ ನ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಾವು ಕ್ಲೋಸಿಂಗ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀವಿ. ನಮ್ಮ ಎಸ್ ಎಲ್ ಯಾವಾಗ್ಲೂ ಬ್ರೇಕ್ಔಟ್ ಕ್ಯಾಂಡಲ್ ನ ಕೆಳಗಡೆ ನಾವು ಎಸ್ ಎಲ್ ನ ಇಡ್ತೇವೆ. ಇದು ಕ್ಲೋಸಿಂಗ್ ಎಂಟ್ರಿ ಟೆಕ್ನಿಕ್ ಆಗುತ್ತೆ. ಸೊ ಇದರಲ್ಲಿ ಯಾವ ರೀತಿ ನಮ್ಗೆ ಅಡ್ವಾಂಟೇಜ್ ಇದೆ, ಹಾಗೆ ಯಾವ ರೀತಿಯ ಡಿಸ್ ಅಡ್ವಾಂಟೇಜ್ ಗಳು ಇದೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಗಳ ಮೂಲಕ ಗಮನಿಸೋಣ. ಸೊ ಟ್ರೇಡರ್ಸ್, ಈ ಒಂದು ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸಬಹುದು. ಇದು ಬ್ಯಾಂಕ್ ನಿಫ್ಟಿಯ 5 ಮಿನಿಟ್ಸ್ ಇದು ಟೈಮ್ ಫ್ರೇಮ್, ಇದು ಚಾರ್ಟ್ ಆಗುತ್ತೆ. ಪ್ರೈಸ್ ಇನಿಷಿಯಲಿ ಇಲ್ಲಿಂದ ಫಾಲ್ ಆಗುತ್ತೆ, ಮತ್ತೆ ಅದೇ ಲೆವೆಲ್ ಗೆ ಪ್ರೈಸ್ ಅಲ್ಲಿಗೆ ಬಂದಾಗ ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ನ ಪ್ರೈಸ್ ಫೇಸ್ ಮಾಡುತ್ತೆ. ಹಾಗಾಗಿ ಆಸ್ ಅ ಟ್ರೇಡರ್ ನಾನೀಗ ಇಲ್ಲಿ ಯಾವ ರೀತಿ ಎಂಟ್ರಿನ ಪಡಿಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇದೊಂದು ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಲೆವೆಲ್. ಪ್ರೈಸ್ ಇನಿಷಿಯಲಿ ಇಲ್ಲಿಂದ ಫಾಲ್ ಆಗುತ್ತೆ, ಆನಂತರ ಸೆಕೆಂಡ್ ಟೈಮ್ ಕೂಡ ಪ್ರೈಸ್ ಅದೇ ಲೆವೆಲ್ ಅನ್ನ ರೆಸ್ಪೆಕ್ಟ್ ಮಾಡುತ್ತೆ. ಹಾಗಾಗಿ ಈ ಲೆವೆಲ್ ಅನ್ನ ಪ್ರೈಸ್ ಬ್ರೇಕ್ ಆದಾಗ ಒಂದು ಉತ್ತಮವಾದ ಮೂಮೆಂಟ್ ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಆಸ್ ಅ ಟ್ರೇಡರ್ ಯಾವ ರೀತಿ ನಾನು ಫಸ್ಟ್ ಟೈಪ್ ಆಫ್ ಎಂಟ್ರಿ ಮುಖಾಂತರ ಎಂಟ್ರಿನ ಪಡಿಬಹುದು ಅನ್ನೋದನ್ನ ನಾನು ಗಮನಿಸೋಣ. ಇಲ್ಲಿ ನಾನು ನಿಮ್ಗೆ ಲೈವ್ ಮಾರ್ಕೆಟ್ ನ ಒಂದು ಫೀಲ್ ಕೊಡೋಕ್ಕೋಸ್ಕರ ಅಥವಾ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಟ್ರೇಡಿಂಗ್ ವ್ಯೂ ನ ರೀಪ್ಲೇ ಬಟನ್ ನ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾವು ಕ್ಯಾಂಡಲ್ ಗಳನ್ನ ಯಾವ ರೀತಿ ಲೈವ್ ಮಾರ್ಕೆಟ್ ಅಲ್ಲಿ ಆಗ್ತಾ ಇತ್ತು ಅನ್ನೋದನ್ನ ಮತ್ತೆ ಪ್ಲೇ ಮಾಡಿ ಗಮನಿಸಬಹುದು. ಸೊ ನಾನೀಗ ಇದನ್ನ ಪ್ಲೇ ಮಾಡ್ತೇನೆ. ಇಲ್ಲಿ ನೀವು ಗಮನಿಸೋದಾದ್ರೆ ಕ್ಯಾಂಡಲ್ ಆ ಲೆವೆಲ್ ನ ಮೇಲ್ಗಡೆ ಕ್ಲೋಸ್ ಆಗ್ತಾ ಇದೆ. ಸೊ ಫಸ್ಟ್ ಟೈಪ್ ಆಫ್ ಎಂಟ್ರಿ ನಮ್ದು ಯಾವಾಗ್ಲೂ ಕ್ಲೋಸಿಂಗ್ ಎಂಟ್ರಿ. ಕ್ಲೋಸಿಂಗ್ ಆದ್ಮೇಲೆ ನಾವು ಎಂಟ್ರಿ ಪಡೆಯೋದೇ ಕ್ಲೋಸಿಂಗ್ ಎಂಟ್ರಿ. ನಾವು ಈ ಕ್ಲೋಸ್ ಅಲ್ಲಿ ಎಂಟ್ರಿನ ಪಡೆದು ಆನಂತರ ಇದರ ಕೆಳಗಡೆ ಸ್ಟಾಪ್ ಲಾಸ್ ನ ಇಡ್ತೇವೆ, ಅಥವಾ ನೆಕ್ಸ್ಟ್ ಕ್ಯಾಂಡಲ್ ಓಪನಿಂಗ್ ಅಲ್ಲಿ ನಾವು ಎಂಟ್ರಿನ ಪಡಿಬಹುದು. ಬಟ್ ಆಲ್ಮೋಸ್ಟ್ ನಾವು ಕ್ಲೋಸಿಂಗ್ ಅಲ್ಲಿ ಇದರಲ್ಲಿ ಎಂಟ್ರಿ ಪಡಿತೀವಿ, ಸ್ಟಾಪ್ ಲಾಸ್ ಬ್ರೇಕ್ಔಟ್ ಕ್ಯಾಂಡಲ್ ನ ಕೆಳಗಡೆ ಸ್ಟಾಪ್ ಲಾಸ್ ಇರುತ್ತೆ. ಆನಂತರ ನಾವು ನೋಡೋಣ ಯಾವ ರೀತಿ ಇಲ್ಲಿ ಪ್ರೈಸ್ ಮೊಮೆಂಟಮ್ ನ ಕಂಡಿತು ಅನ್ನೋದನ್ನ ಗಮನಿಸೋಣ. ಈ ಎಂಟ್ರಿಯ ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲಿ ನಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ. ಇಲ್ಲಿ ಪ್ರೈಸ್ ಇನಿಷಿಯಲಿ ಫಾಲ್ ಆಗಿತ್ತು, ಮತ್ತೆ ಅದೇ ಲೆವೆಲ್ ಇಂದ ಪ್ರೈಸ್ ರೆಸ್ಪೆಕ್ಟ್ ಆಗಿ ಆನಂತರ ಈ ಲೆವೆಲ್ ಅನ್ನು ಬ್ರೇಕ್ ಮಾಡಿರೋದ್ರಿಂದ ನಮ್ಗೆ ಇಲ್ಲಿ ಒಂದು ಕನ್ಫರ್ಮೇಶನ್ ಎಂಟ್ರಿ ಸಿಗುತ್ತೆ. ಪ್ರೈಸ್ ಅಲ್ಲಿಂದ ಒಂದು ಉತ್ತಮವಾದ ಮೂಮೆಂಟ್ ಕೊಡೋ ಸಾಧ್ಯತೆ ಇದೆ ಅನ್ನೋ ಒಂದು ಕನ್ಫರ್ಮೇಶನ್ ನಮ್ಗೆ ಅಲ್ಲಿ ಸಿಗುತ್ತೆ. ಸೊ ರೀಪ್ಲೇ ಬಟನ್ ಮೂಲಕ ನೀವಿಲ್ಲಿ ಗಮನಿಸಬಹುದು ಯಾವ ರೀತಿ ಅದು ಲೈವ್ ಮಾರ್ಕೆಟ್ ನಲ್ಲಿ ಪರ್ಫಾರ್ಮೆನ್ಸ್ ನ ನೀಡಿತು ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಇದರಿಂದ ನಿಮ್ಗೆ ಕಲೀಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಇದೇ ರೀತಿ ನನ್ನ ಕೋರ್ಸ್ ನಲ್ಲಿ ಕೂಡ ನಾನು ನಿಮ್ಗೆ ಲೈವ್ ಮಾರ್ಕೆಟ್ ನ ಎಕ್ಸ್ಪೀರಿಯನ್ಸ್ ನೀಡೋಕ್ಕೋಸ್ಕರ ಪ್ರತಿಯೊಂದು ಎಕ್ಸಾಂಪಲ್ ಗಳನ್ನ ಹಾಗೆ ಪ್ರತಿಯೊಂದು ಕಾನ್ಸೆಪ್ಟ್ ಗಳನ್ನ ರೀಪ್ಲೇ ಬಟನ್ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದರಿಂದ ಏನಾಗುತ್ತೆ, ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಯಾವ ರೀತಿ ಮಾರ್ಕ್ ಮಾಡೋದು ಲೆವೆಲ್ ಗಳನ್ನ, ಹಾಗೆ ಯಾವ ರೀತಿ ನಾವು ಎಂಟ್ರಿ ಪಡಿಬಹುದು, ಯಾವ ರೀತಿ ನಾವು ಎಸ್ ಎಲ್ ಇಡಬೇಕು, ಇದೆಲ್ಲವೂ ಕೂಡ ನಿಮ್ಗೆ ಒಂದು ಲೈವ್ ಮಾರ್ಕೆಟ್ ಫೀಲ್ ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ನೀವು ಒಂದು ತಿಂಗಳು ನೋಡ್ಲಿಕ್ಕೆ ಅವಕಾಶ ಇರೋದ್ರಿಂದ ನೀವು ಮತ್ತೆ ಮತ್ತೆ ಇದನ್ನ ನೋಡಿ ಉತ್ತಮವಾದ ನಾಲೆಜ್ ಅನ್ನು ಕೂಡ ನಿಮ್ಗೆ ನಮ್ಮ ಕೋರ್ಸ್ ನಲ್ಲಿ ಪಡಿಬಹುದಾಗಿದೆ. ಸೊ ಇದಾಗಿತ್ತು ನಮ್ಮ ಮೊದಲ ಎಕ್ಸಾಂಪಲ್, ಯಾವ ರೀತಿ ಪ್ರೈಸ್ ಆನಂತರ ಒಂದು ಮೊಮೆಂಟಮ್ ನ ಕಂಡಿತು ಅನ್ನೋದನ್ನ ನೀವು ಗಮನಿಸಬಹುದು. ಒಂದು ಸಿಂಪಲ್ ಆಗಿರೋ ರೆಸಿಸ್ಟೆನ್ಸ್, ಹಾಗೆ ಅದರ ಮೇಲ್ಗಡೆ ಒಂದು ಬ್ರೇಕ್ಔಟ್, ಇಷ್ಟೇ ಕಾನ್ಸೆಪ್ಟ್. ಬೇರೆ ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಥಿಂಗ್ ಗಳನ್ನು ಯೂಸ್ ಮಾಡದೆ ನಾವೊಂದು ಉತ್ತಮವಾದ ಮೊಮೆಂಟಮ್ ನ ಇಲ್ಲಿ ಯಾವ ರೀತಿ ಕ್ಯಾಪ್ಚರ್ ಮಾಡಿದ್ವಿ ಅನ್ನೋದನ್ನ ನೀವು ಗಮನಿಸಬಹುದು. ಎರಡನೇ ಎಕ್ಸಾಂಪಲ್ ನಾವು ಗಮನಿಸೋಣ, ಯಾವ ರೀತಿ ನಾವು ಅದರಲ್ಲಿ ಎಂಟ್ರಿ ಪಡಿಬಹುದಿತ್ತು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಎರಡನೇ ಎಕ್ಸಾಂಪಲ್ ಅನ್ನ ನೀವು ಗಮನಿಸಬಹುದು, ಇದು ಬ್ಯಾಂಕ್ ನಿಫ್ಟಿಯ 5 ನಿಮಿಷದ ಚಾರ್ಟ್ ಆಗುತ್ತೆ. ಪ್ರೈಸ್ ಇಲ್ಲಿಂದ ಫಾಲ್ ಆಗಿರುತ್ತೆ, ಮತ್ತೆ ಅದೇ ಲೆವೆಲ್ ಗೆ ಪ್ರೈಸ್ ಬಂದಾಗ ಅಲ್ಲಿಂದ ಮತ್ತೆ ಪ್ರೈಸ್ ಇಲ್ಲಿಂದ
ಫಾಲ್ ನ ಕಾಣುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಆಸ್ ಅ ಟ್ರೇಡರ್ ಇಫ್ ಇನ್ ಕೇಸ್ ಈ ಲೆವೆಲ್ ನ ಪ್ರೈಸ್ ಏನಾದ್ರೂ ಬ್ರೇಕ್ ಆದ್ರೆ ನನಗೆ ಇಲ್ಲಿ ಉತ್ತಮವಾದ ಮೂಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಎಂಟ್ರಿ ಯಾವ ರೀತಿ ಪಡೆಯೋದು ಅನ್ನೋದೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ನನ್ನ ಮೊದಲನೇ ಎಂಟ್ರಿ ಟೆಕ್ನಿಕ್ ಪ್ರಕಾರ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡೆಯೋದಾದ್ರೆ ಒಂದು ಸಾರಿ ಈ ಲೆವೆಲ್ ನ ಮೇಲ್ಗಡೆ ಪ್ರೈಸ್ ಕ್ಲೋಸ್ ಆದಾಗ ನಾನು ಇಲ್ಲಿ ಎಂಟ್ರಿನ ಪಡಿಬಹುದು. ಅಂದ್ರೆ ಒಂದು ಸಾರಿ ಪ್ರೈಸ್ ಈ ತರ ಈ ಲೆವೆಲ್ ನ ಮೇಲ್ಗಡೆ ಕ್ಲೋಸ್ ಆದಾಗ ನಾನು ಎಂಟ್ರಿ ಪಡಿಬಹುದು. ನನ್ನ ಎಸ್ ಎಲ್ ಇಲ್ಲಿರುತ್ತೆ, ನಾನು ಕ್ಲೋಸಿಂಗ್ ಅಲ್ಲಿ ಎಂಟ್ರಿನ ಪಡಿಬಹುದು. ನನ್ನ ಎಸ್ ಎಲ್ ಬ್ರೇಕ್ಔಟ್ ಕ್ಯಾಂಡಲ್ ನ ಕೆಳಗಡೆ ನಾನು ಎಸ್ ಎಲ್ ನ ಇಡಬಹುದು. ಈ ರೀತಿ ನಾನು ಎಂಟ್ರಿನ ಪಡಿಬಹುದು. ಸಿಂಪಲ್ ಆದ ಬ್ರೇಕ್ಔಟ್ ಲೆವೆಲ್ ಇಂದ ನಾನು ಈ ರೀತಿಯ ಒಂದು ಕ್ಲೋಸಿಂಗ್ ಎಂಟ್ರಿನ ಪಡಿಬಹುದು. ಇದರಲ್ಲಿ ನನಗೆ ಅಡ್ವಾಂಟೇಜ್ ಏನಂದ್ರೆ ಕನ್ಫರ್ಮೇಶನ್, ನನಗೆ ಇದರಲ್ಲಿ ಕನ್ಫರ್ಮೇಶನ್ ಈಸಿಯಾಗಿ ಸಿಗುತ್ತೆ, ತುಂಬಾನೇ ಕನ್ಫರ್ಮ್ ಆಗುತ್ತೆ. ಅಂಡ್ ಇಲ್ಲೂ ಕೂಡ ನೋಡಬಹುದು ಎಸ್ ಎಲ್ ವರೆಗೂ ಪ್ರೈಸ್ ಬಂದಿತ್ತು, ಆದ್ರೆ ನಮ್ಮ ಎಸ್ ಎಲ್ ಟ್ರಿಗರ್ ಆಗದೆ ಪ್ರೈಸ್ ಆನಂತರ ಒಂದು ಮೊಮೆಂಟಮ್ ನ ನಮ್ಗೆ ಇಲ್ಲಿ ನೀಡುತ್ತೆ. ಸೊ ಹಾಗಾಗಿ ರಿವರ್ಸಲ್ ಗಳಿಗೂ ನಾವು ಯಾವುದೇ ರೀತಿ ಮಾರ್ಕೆಟ್ ಅಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ನಮ್ಗೆ ಎಸ್ ಎಲ್ ಕರೆಕ್ಟ್ ಆಗಿ ಇದ್ದಾಗ ಅದಕ್ಕೆ ನಮ್ಮ ಎಂಟ್ರಿ ಕೂಡ ಕರೆಕ್ಟ್ ಆಗಿ ಇಡಬೇಕಾಗುತ್ತೆ. ನಮಗೊಂದು ಕನ್ಫರ್ಮೇಶನ್ ಎಂಟ್ರಿ ಸಿಕ್ಕಾಗ ಈ ರೀತಿ ನಾವು ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡಿಬಹುದು. ಇದರಲ್ಲಿ ನಮ್ಗೆ ಏನು ಬೆನಿಫಿಟ್ ಅಂದ್ರೆ ಕನ್ಫರ್ಮೇಶನ್ ಅಂದ್ರೆ ಇದರಲ್ಲಿ ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ, ಅಥವಾ ಇಲ್ಲಿ ಪ್ರೈಸ್ ಮೂಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ನಮ್ಗೆ ಇದರಲ್ಲಿ ಸ್ವಲ್ಪ ಕನ್ಫರ್ಮೇಶನ್ ಜಾಸ್ತಿ ಇರುತ್ತೆ. ಆನಂತರ ಯಾವ ರೀತಿ ಪ್ರೈಸ್ ಇಲ್ಲಿಂದ ಮೂಮೆಂಟ್ ಆಗಿತ್ತು ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಸೊ ಇದಾಗಿತ್ತು ಎರಡನೇ ಎಕ್ಸಾಂಪಲ್. ಈಗ ಈ ಎಂಟ್ರಿ ಟೆಕ್ನಿಕ್ ನ ಒಂದು ಡಿಸ್ಅಡ್ವಾಂಟೇಜ್ ನ ಅಂದ್ರೆ ಇದರಲ್ಲಿ ಆಗುವ ಒಂದು ಪ್ರಾಬ್ಲಮ್ ನಾವು ಗಮನಿಸೋಣ. ಸೊ ಟ್ರೇಡರ್ಸ್ ಇಲ್ಲಿ ಕೂಡ ನೀವು ಗಮನಿಸಬಹುದು ಪ್ರೈಸ್ ಇಲ್ಲಿಂದ ಫಾಲ್ ಆಗಿದೆ. ಇದು ಕೂಡ ಬ್ಯಾಂಕ್ ನಿಫ್ಟಿಯ 5 ಮಿನಿಟ್ಸ್ ಇದು ಚಾರ್ಟ್ ಆಗುತ್ತೆ. ಪ್ರೈಸ್ ಇಲ್ಲಿಂದ ಫಾಲ್ ಆಗುತ್ತೆ, ಮತ್ತೆ ಅದೇ ಲೆವೆಲ್ ಗೆ ಪ್ರೈಸ್ ಬಂದಾಗ ಅಲ್ಲಿಂದ ಕೂಡ ಪ್ರೈಸ್ ಫಾಲ್ ಆಗುತ್ತೆ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಸೊ ಈ ಲೆವೆಲ್ ನ ಪ್ರೈಸ್ ಏನಾದ್ರೂ ಬ್ರೇಕ್ ಆದ್ರೆ ನಮ್ಗೆ ಒಂದು ಉತ್ತಮವಾದ ಮೂಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನೊಬ್ಬ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡೆಯುವ ಟ್ರೇಡರ್ ಆಗಿದ್ರೆ ನನ್ಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸೋಣ. ಸೊ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಾವು ಎಂಟ್ರಿನ ಪಡಿಬಹುದು ನಮ್ಮ ಕ್ಲೋಸಿಂಗ್ ಟೆಕ್ನಿಕ್ ಅಲ್ಲಿ. ಅಂದ್ರೆ ನಾನು ಇಲ್ಲಿ ಎಂಟ್ರಿ ಪಡೆದಾಗ ಇದರ ಕೆಳಗಡೆ ನಾನು ಎಸ್ ಎಲ್ ನ ಇಡಬೇಕಾಗತ್ತೆ. ಆದ್ರೆ ಇಷ್ಟು ದೊಡ್ಡ ಎಸ್ ಎಲ್ ನ ನಾನು ಯಾವತ್ತೂ ಡೇ ಟ್ರೇಡಿಂಗ್ ನಲ್ಲಿ ಕೊಡಲಿಕ್ಕೆ ಹೋಗಬಾರ್ದು. ಇಫ್ ಇನ್ ಕೇಸ್ ನಾನು ಸಣ್ಣ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡುವಾಗ, ಇಫ್ ಇನ್ ಕೇಸ್ ನೀವೇನಾದ್ರೂ ಒಂದು ಲಾಟ್ ಅಲ್ಲಿ ಟ್ರೇಡ್ ಮಾಡೋ ಟ್ರೇಡರ್ ಆಗಿದ್ರೆ ಇಷ್ಟು ದೊಡ್ಡ ಎಸ್ ಎಲ್ ಅಂದಾಗ ಅದು ಆಲ್ಮೋಸ್ಟ್ 60-80 ಪಾಯಿಂಟ್ಸ್ ಎಸ್ ಎಲ್ ಆಗುತ್ತೆ. ಅಂದ್ರೆ ಒಂದು ಲಾಟ್ಗೆ ನಿಯರ್ಲಿ 2000 ರುಪೀಸ್ ನಿಮ್ದು ಎಸ್ ಎಲ್ ಆಗುತ್ತೆ ಇಫ್ ಇನ್ ಕೇಸ್ ಪ್ರೈಸ್ ರಿವರ್ಸ್ ಆದ್ರೆ. ಸೊ ಹಾಗಾಗಿ ಈ ರೀತಿಯ ಒಂದು ಕ್ಲೋಸಿಂಗ್ ಎಂಟ್ರಿ ಪಡೆಯುವಾಗ ನಮ್ಗೆ ಮೇಯ್ನ್ ಆಗಿ ಬರೋ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಎಸ್ ಎಲ್ ಸ್ವಲ್ಪ ದೊಡ್ಡದಾಗುತ್ತೆ. ಹಾಗಾಗಿ ನಮ್ಮ ರಿಸ್ಕ್ ಕೂಡ ಕೆಲವೊಮ್ಮೆ ದೊಡ್ಡದಾಗುತ್ತೆ. ಕನ್ಫರ್ಮೇಶನ್ ಇದ್ರೂ ಕೂಡ ನಮ್ಗೆ ರಿಸ್ಕ್ ಸ್ವಲ್ಪ ದೊಡ್ಡದಾಗುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ನಮ್ಮ ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ ಕೊಟ್ರೆ ಒಳ್ಳೇದು. ಇಫ್ ಇನ್ ಕೇಸ್ ಅದು ಅಪೋಸಿಟ್ ಏನಾದ್ರೂ ಆದ್ರೆ, ರಿವರ್ಸ್ ಏನಾದ್ರೂ ಆದ್ರೆ, ಫೇಲ್ ಆದ್ರೆ, ನಮ್ಗೆ ಇಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಎಂಟ್ರಿ ಟೆಕ್ನಿಕ್ ಅಲ್ಲಿ ನಮ್ಗೆ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನಮ್ದು ಎಸ್ ಎಲ್ ದೊಡ್ಡದಾಗುತ್ತೆ. ಬಟ್ ಅಡ್ವಾಂಟೇಜ್ ಏನು, ಕನ್ಫರ್ಮೇಶನ್ ಇರುತ್ತೆ, ತುಂಬಾನೇ ಸ್ಟ್ರಾಂಗ್ ಆಗಿರೋ ಬ್ರೇಕ್ಔಟ್ ಆಗೋದ್ರಿಂದ ಕ್ಲೋಸಿಂಗ್ ಕೂಡ ಆಗೋದ್ರಿಂದ ಅಲ್ಲಿ ನಮ್ಗೆ ಕನ್ಫರ್ಮೇಶನ್ ಇರುತ್ತೆ. ಬಟ್ ಎಸ್ ಎಲ್ ಕೆಲವೊಮ್ಮೆ ದೊಡ್ಡದಾಗೋದ್ರಿಂದ ನಮ್ಗೆ ಇಲ್ಲಿ ಎಂಟ್ರಿ ಪಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ರಿಸ್ಕ್ ನಮ್ದು ಜಾಸ್ತಿ ಆಗುತ್ತೆ. ರಿಸ್ಕ್ ದೊಡ್ಡದಿದ್ದಾಗ ನಾವು ಯಾವತ್ತು ಎಂಟ್ರಿ ಪಡೆಯಲಿಕ್ಕೆ ಟ್ರೈ ಮಾಡಬಾರ್ದು. ಸೊ ಈ ಕ್ಲೋಸಿಂಗ್ ಎಂಟ್ರಿಯಲ್ಲಿ ಅಡ್ವಾಂಟೇಜ್ ಏನು ಅನ್ನೋದನ್ನ ನಾವು ಗಮನಿಸಿದ್ವಿ. ಹಾಗೆ ಈಗ ಡಿಸ್ಅಡ್ವಾಂಟೇಜ್ ಅನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಸೆಕೆಂಡ್ ಟೈಪ್ ಆಫ್ ಎಂಟ್ರಿನ ನಾವು ಗಮನಿಸೋಣ, ಯಾವ ರೀತಿ ಇದರಲ್ಲಿ ನಾವು ಎಂಟ್ರಿ ಪಡಿಬಹುದು ಅನ್ನೋದನ್ನ ನಾವು ನೋಡೋಣ. ಸೊ ಸೆಕೆಂಡ್ ಟೈಪ್ ಆಫ್ ಎಂಟ್ರಿ ಡೈರೆಕ್ಟ್ ಎಂಟ್ರಿ. ಡೈರೆಕ್ಟ್ ಎಂಟ್ರಿ ಯಾವ ರೀತಿ ಅಂದ್ರೆ, ಯಾವ್ದಾದ್ರೂ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇಂದ ಪ್ರೈಸ್ ಏನಾದ್ರೂ ಅಪ್ವರ್ಡ್ ಡೈರೆಕ್ಷನ್ ಮೂಮೆಂಟ್ ಆಗ್ತಾ ಇದ್ದಾಗ, ಅಂದ್ರೆ ಅದು ಬ್ರೇಕ್ ಆಗ್ತಾ ಇದ್ದಾಗ ನಾವು ಎಂಟ್ರಿ ಪಡೆಯೋದು ವಿಥೌಟ್ ಎನಿ ಕ್ಯಾಂಡಲ್ ಕ್ಲೋಸ್ ಅಥವಾ ವಿಥೌಟ್ ಎನಿ ಕನ್ಫರ್ಮೇಶನ್ ನಾವು ಎಂಟ್ರಿ ಪಡೆಯೋದನ್ನೇ ಡೈರೆಕ್ಟ್ ಎಂಟ್ರಿ ಅಂತ ಕರಿತೀವಿ. ಇದರಲ್ಲಿ ನಮ್ಗೆ ಅಡ್ವಾಂಟೇಜ್ ಏನು, ಹಾಗೆ ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ಗಮನಿಸೋಣ. ಯಾಕೆಂದ್ರೆ ನಮ್ಗೆ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡೆದಾಗ ನಮ್ಗೆ ಕ್ಯಾಂಡಲ್ ಕ್ಲೋಸ್ ಆದಾಗ, ಇಫ್ ಇನ್ ಕೇಸ್ ಕ್ಯಾಂಡಲ್ ಏನಾದ್ರೂ ದೊಡ್ಡದಾದ್ರೆ ನಮ್ಗೆ ಸ್ಟಾಪ್ ಲಾಸ್ ಕೂಡ ದೊಡ್ಡದಾಗುತ್ತೆ. ಹಾಗಾಗಿ ನಮ್ಗೆ ಡೈರೆಕ್ಟ್ ಎಂಟ್ರಿ ಪಡೆದಾಗ ನಮ್ಗೆ ಎಸ್ ಎಲ್ ಸ್ವಲ್ಪ ಕಡಿಮೆ ಆಗ್ಬಹುದೇನೋ, ಹಾಗೆ ಮೊಮೆಂಟಮ್ ಕೂಡ ನಾವು ಸ್ವಲ್ಪ ಜಾಸ್ತಿಯಾಗಿ ಕ್ಯಾಪ್ಚರ್ ಮಾಡಬಹುದು. ಆದ್ರೆ ಇದರಲ್ಲಿರೋ ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜ್ ನ ನಾವು ಗಮನಿಸೋಣ. ಸೊ ಟ್ರೇಡರ್ಸ್, ಇದು ಕೂಡ ಬ್ಯಾಂಕ್ ನಿಫ್ಟಿಯ 5 ನಿಮಿಷದ ಚಾರ್ಟ್ ಆಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಪ್ರೈಸ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇದೆ ಅಂತ. ಹಾಗಾಗಿ ಈ ಲೆವೆಲ್ ನ ಪ್ರೈಸ್ ಏನಾದ್ರೂ ಬ್ರೇಕ್ ಆದ್ರೆ ನಮ್ಗೆ ಉತ್ತಮವಾದ ಮೂಮೆಂಟ್ ಕೊಡೋ ಸಾಧ್ಯತೆ ಇದೆ. ಈಗ ನಾವು ಯಾವ ರೀತಿ ಇದರಲ್ಲಿ ಎಂಟ್ರಿ ಪಡಿಬಹುದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದ, ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಎಂಟ್ರಿ ಪಡಿಬಹುದು, ಅಥವಾ ಡೈರೆಕ್ಟ್ ಎಂಟ್ರಿನ ಕೂಡ ನಾವು ಪಡಿಬಹುದು. ಈಗ ನಾವು ಡೈರೆಕ್ಟ್ ಎಂಟ್ರಿ ಪಡೆದಾಗ ನಮ್ಗೆ ಆಗೋ ಅಡ್ವಾಂಟೇಜ್ ಏನು ಅನ್ನೋದನ್ನ ಗಮನಿಸೋಣ. ಸೊ ನಾನೀಗ ರೀಪ್ಲೇ ಬಟನ್ ಪ್ಲೇ ಮಾಡಿದ್ದೇನೆ, ಈಗ ನಮ್ಗೆ ಕ್ಯಾಂಡಲ್ ಇಲ್ಲಿ ಫಾರ್ಮೇಶನ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಇಫ್ ಇನ್ ಕೇಸ್ ಈ ಲೆವೆಲ್ ಅನ್ನ ಪ್ರೈಸ್ ಬ್ರೇಕ್ ಆಗ್ತಾ ಇದ್ದ ಹಾಗೆ ನಾನು ಎಂಟ್ರಿ ಪಡೆದಾಗ ನನ್ಗೆ ಇಲ್ಲಿ ಒಂದು ಇಷ್ಟು ದೊಡ್ಡ ಮೊಮೆಂಟಮ್ ಕೂಡ ಸಿಗ್ತಾ ಇತ್ತು. ಹಾಗೆ ಇಫ್ ಇನ್ ಕೇಸ್ ನಾನು ಏನಾದ್ರೂ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ಎಂಟ್ರಿ ಪಡೆದಿದ್ರೆ ನನ್ಗೆ ಸೇಮ್ ಪ್ರಾಬ್ಲಮ್, ನನ್ಗೆ ಎಸ್ ಎಲ್ ಸ್ವಲ್ಪ ದೊಡ್ಡದಾಗ್ತಿತ್ತು. ಹಾಗಾಗಿ ಡೈರೆಕ್ಟ್ ಎಂಟ್ರಿ ಪಡೆದಾಗ ನನ್ಗೆ ಒಂದು ಇಷ್ಟು ದೊಡ್ಡ ಮೊಮೆಂಟಮ್ ಕೂಡ ಸಿಗುತ್ತೆ, ಹಾಗೆ ಎಸ್ ಎಲ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಎಂಟ್ರಿಯಲ್ಲಿ ನಮ್ಗೆ
ಒಂದು ಬೆನಿಫಿಟ್ ಏನು ಅಂದ್ರೆ ಕೆಲವೊಮ್ಮೆ ನಮಗೆ ಎಂಟ್ರಿ ಸಿಗುತ್ತೆ, ಎಸ್ ಎಲ್ ಕೂಡ ಕಡಿಮೆ ಆಗುತ್ತೆ, ಅಂಡ್ ನಮಗೆ ಒಂದು ಮೊಮೆಂಟಮ್ ಕೂಡ ಅಂದ್ರೆ ಕ್ಯಾಂಡಲ್ ಮೂವ್ ಆಗ್ತಾ ಇದ್ದಾಗೇನೆ ಎಂಟ್ರಿ ಪಡೆಯೋದ್ರಿಂದ ನಮಗೆ ಅದರ ಮೊಮೆಂಟಮ್ ಕೂಡ ಆಡೆಡ್ ಆಗಿ ಸಿಗುತ್ತೆ. ಸೊ ಇದು ಡೈರೆಕ್ಟ್ ಎಂಟ್ರಿಯ ಒಂದು ಅಡ್ವಾಂಟೇಜ್ ಆಗುತ್ತೆ. ಆನಂತರ ಪ್ರೈಸ್ ಯಾವ ರೀತಿ ಮೊಮೆಂಟಮ್ ನ ಕಂಡಿತು ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಸೊ ಸಿಂಪಲ್ ಥಿಂಗ್ಸ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಸೊ ಸೆಕೆಂಡ್ ಎಕ್ಸಾಂಪಲ್ ನ ನಾವು ಗಮನಿಸೋಣ, ಯಾವ ರೀತಿ ನಾವು ಡೈರೆಕ್ಟ್ ಎಂಟ್ರಿಯಲ್ಲಿ ಲಾಭನ ಪಡಿಬಹುದಿತ್ತು ಅನ್ನೋದನ್ನ ನಾವಿದ್ರಲ್ಲಿ ನೋಡೋಣ. ಸೊ ಈ ಒಂದು ಎಕ್ಸಾಂಪಲ್ ನೀವಿಲ್ಲಿ ಗಮನಿಸಬಹುದು, ಪ್ರೈಸ್ ಅಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿತ್ತು. ಸೊ ಈಗ ನನಗೆ ಎರಡು ರೀತಿಯ ಎಂಟ್ರಿ ಗೊತ್ತಿದೆ, ಒಂದು ಕ್ಲೋಸಿಂಗ್ ಎಂಟ್ರಿ ಹಾಗೆ ಡೈರೆಕ್ಟ್ ಎಂಟ್ರಿ. ಈಗ ನಾವು ಡೈರೆಕ್ಟ್ ಎಂಟ್ರಿ ಪಡೆದಾಗ ನಮ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಹಾಗೆ ಕ್ಲೋಸಿಂಗ್ ಎಂಟ್ರಿ ಪಡೆದಾಗ ನಮ್ಗೆ ಯಾವ ರೀತಿ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ. ನಾನೀಗ ಪ್ಲೇ ನ ಮಾಡ್ತೀನಿ. ಸೊ ರಿಪ್ಲೈ ಬಟನ್ ಅಲ್ಲಿ ನಾನೀಗ ಪ್ಲೇ ಮಾಡಿದಾಗ ನಿಮ್ಗೆ ಅಲ್ಲಿ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಸೊ ನೀವಿಲ್ಲಿ ಗಮನಿಸಬಹುದು ಎಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಇಫ್ ಇನ್ ಕೇಸ್ ನಾನೇನಾದ್ರೂ ಡೈರೆಕ್ಟ್ ಎಂಟ್ರಿ ಪಡೆದಿದ್ರೆ ನನಗೆ ಈ ಲೆವೆಲ್ ಅಲ್ಲೇ ಎಂಟ್ರಿ ಸಿಗ್ತಾ ಇತ್ತು ಅಂದ್ರೆ ಜಸ್ಟ್ ಆ ಲೆವೆಲ್ ನ ಮೇಲ್ಗಡೆ ಪ್ರೈಸ್ ಮೂವ್ ಆಗ್ತಾ ಇದ್ದ ಹಾಗೆ ನಾನು ಎಂಟ್ರಿ ಪಡೆಯೋದು, ಅಂಡ್ ಸ್ಟಾಪ್ ಲಾಸ್ ನ ಬ್ರೇಕ್ಔಟ್ ಕ್ಯಾಂಡಲ್ ನ ಕೆಳಗಡೆ ಅಥವಾ ಆ ಮೊಮೆಂಟ್ ಕ್ಯಾಂಡಲ್ ನ ಕೆಳಗಡೆ ನಾನು ಸ್ಟಾಪ್ ಲಾಸ್ ನ ಇಡಬಹುದು. ಈ ರೀತಿ ಡೈರೆಕ್ಟ್ ಎಂಟ್ರಿ ಪಡೆದಾಗ ನನಗೆ ಇಲ್ಲಿಂದ ಇಷ್ಟು ದೊಡ್ಡ ಮೊಮೆಂಟಮ್ ಕೂಡ ಸಿಕ್ಕಿತ್ತು. ಹಾಗೆ ಇಫ್ ಇನ್ ಕೇಸ್ ನಾನೇನಾದ್ರೂ ಕ್ಲೋಸ್ ಆಗೋ ತನಕ ಕಾದಿದ್ರೆ ನನಗೆ ಎಸ್ ಎಲ್ ಕೂಡ ಸ್ವಲ್ಪ ದೊಡ್ಡದಾಗ್ತಾ ಇತ್ತು, ಹಾಗೆ ಇಷ್ಟು ದೊಡ್ಡ ಎಂಟ್ರಿ ಕೂಡ ನನಗೆ ಮಿಸ್ ಆಗ್ತಾ ಇತ್ತು. ಸೊ ಡೈರೆಕ್ಟ್ ಎಂಟ್ರಿಯಲ್ಲಿ ನನಗೆ ಆಗ್ತಾ ಇರೋ ಅಡ್ವಾಂಟೇಜ್ ಏನು, ನನಗೆ ಒಂದು ಮೊಮೆಂಟಮ್ ಸಿಗುತ್ತೆ, ಹಾಗೆ ಎಸ್ ಎಲ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ನಂದು ಅಡ್ವಾಂಟೇಜ್ ಆಗುತ್ತೆ. ಈಗ ಇದರ ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ನಾವು ಗಮನಿಸೋಣ. ಸೊ ಈ ಒಂದು ಎಕ್ಸಾಂಪಲ್ ನೀವಿಲ್ಲಿ ಗಮನಿಸಬಹುದು, ಯಾವ ರೀತಿ ಪ್ರೈಸ್ ಈ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಪ್ರೈಸ್ ಈ ಲೆವೆಲ್ ನ ಒಳಗಡೆ ಬಹಳ ಹೊತ್ತಿನಿಂದ ಕನ್ಸಾಲಿಡೇಟ್ ಆಗುತ್ತೆ, ಅಂಡ್ ಈ ಲೆವೆಲ್ ನ ಬ್ರೇಕ್ ಮಾಡ್ಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದೆ. ಸೊ ಈಗ ನಾನು ಕ್ಯಾಂಡಲ್ ನ ಪ್ಲೇ ಮಾಡ್ತೀನಿ, ನಾನು ಯಾವ ರೀತಿ ಇದರಲ್ಲಿ ಎಂಟ್ರಿ ಪಡಿಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ. ಸೊ ಈಗ ಪ್ರೈಸ್ ಈಗ ಪ್ಲೇ ಆಗುತ್ತೆ, ಕ್ಯಾಂಡಲ್ ಪ್ಲೇ ಆಗುತ್ತೆ, ಅಂಡ್ ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಪ್ರೈಸ್ ಜಸ್ಟ್ ಈ ಲೆವೆಲ್ ನ ಮೇಲ್ಗಡೆ ಮೂವ್ ಆಯ್ತು ಅಂತ ಗಮನಿಸಬಹುದು. ಸೊ ಡೈರೆಕ್ಟ್ ಎಂಟ್ರಿ ಪಡೆಯುವಾಗ ನಾನು ಇದರಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಪಡಿಬಹುದು, ವಿಥೌಟ್ ಕ್ಯಾಂಡಲ್ ಕ್ಲೋಸ್ ನಾನು ಇಲ್ಲಿ ಎಂಟ್ರಿ ಪಡಿಬಹುದು. ಆದ್ರೆ ಕ್ಯಾಂಡಲ್ ಕ್ಲೋಸ್ ಇಲ್ಲಿ ಆಗಿಲ್ಲ, ಕ್ಯಾಂಡಲ್ ಅದರ ಕೆಳಗಡೆನೆ ಕ್ಲೋಸ್ ಆಗುತ್ತೆ, ಯಾವುದೇ ರೀತಿ ನನಗೆ ಕನ್ಫರ್ಮೇಶನ್ ಆಗಿಲ್ಲ. ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ಜಸ್ಟ್ ಮೂವ್ ಆಗ್ತಾ ಇದ್ದಾಗಲೇ ನಾನು ಎಂಟ್ರಿ ಪಡೆದಿದ್ದೆ ಅಂತ ನೀವೇನಾದ್ರೂ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆನಂತರ ಪ್ರೈಸ್ ಯಾವ ರೀತಿ ಮೂವ್ಮೆಂಟ್ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ. ಯಾವ ರೀತಿ ನಮಗೆ ಡೈರೆಕ್ಟ್ ಎಂಟ್ರಿಯಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ, ರಿವರ್ಸಲ್ ಆಗಿ ನಮ್ಮ ಎಸ್ ಎಲ್ ಟ್ರಿಗರ್ ಆಗುತ್ತೆ. ಒಂದು ಕ್ಲೋಸಿಂಗ್ ಅಲ್ಲಿ ನಾನೇನಾದ್ರೂ ಎಂಟ್ರಿ ಪಡೆದಿದ್ರೆ ನನಗೊಂದು ಕನ್ಫರ್ಮೇಶನ್ ಸಿಗ್ತಾ ಇತ್ತು, ಆನಂತರ ಒಂದು ಪ್ರೈಸ್ ಅಪ್ವರ್ಡ್ ಡೈರೆಕ್ಷನ್ ಮೂಮೆಂಟ್ ಹೋಗೋ ಚಾನ್ಸಸ್ ಇತ್ತು. ಬಟ್ ಡೈರೆಕ್ಟ್ ಎಂಟ್ರಿ ಪಡೆದಾಗ ನನಗೆ ಎಸ್ ಎಲ್ ತುಂಬಾ ಬಾರಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೈರೆಕ್ಟ್ ಎಂಟ್ರಿಯಲ್ಲಿ ನನಗೆ ಎಸ್ ಎಲ್ ಕಡಿಮೆ ಸಿಗುತ್ತೆ, ಹಾಗೆ ನನಗೆ ಮೊಮೆಂಟಮ್ ಕೂಡ ನಾನು ಕ್ಯಾಪ್ಚರ್ ಮಾಡಬಹುದು. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ನನಗೆ ಇದರಲ್ಲಿ ತುಂಬಾ ಬಾರಿ ಎಸ್ ಎಲ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ ಎಲ್ ಅಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ತುಂಬಾ ಬಾರಿ ಇರುತ್ತೆ. ಹಾಗಾಗಿ ಇದು ಒಂದು ಡಿಸ್ಅಡ್ವಾಂಟೇಜ್ ನಮಗೆ ಡೈರೆಕ್ಟ್ ಎಂಟ್ರಿಯಲ್ಲಿದೆ. ಡೈರೆಕ್ಟ್ ಎಂಟ್ರಿ ಅಂತ ಬಂದಾಗ ನೀವು ಸ್ವಲ್ಪ ರಿಸ್ಕಿ ಟ್ರೇಡರ್ ಆಗಿದ್ರೆ ನಿಮ್ಗೆ ಎಸ್ ಎಲ್ ಕೊಡೋದು ಓಕೆ ಅಂತ ಆದಾಗ ನೀವು ಡೈರೆಕ್ಟ್ ಎಂಟ್ರಿನ ಪಡಿಬಹುದು. ಹಾಗೆ ಕ್ಲೋಸಿಂಗ್ ಅಲ್ಲಿ ನೀವು ಯಾವಾಗಲೂ ಸ್ವಲ್ಪ ಕನ್ಫರ್ಮೇಶನ್ ಇದ್ದಾಗ ಅಥವಾ ನೀವು ಸ್ವಲ್ಪ ಸೇಫ್ ಟ್ರೇಡರ್ ಆಗಿದ್ದಾಗ ನೀವು ಕ್ಲೋಸಿಂಗ್ ಎಂಟ್ರಿನ ಪಡಿಬಹುದು. ಇದಾಗಿರುತ್ತೆ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಕ್ಲೋಸಿಂಗ್ ಅಂಡ್ ಡೈರೆಕ್ಟ್ ಎಂಟ್ರಿ. ಮೂರನೇ ರೀತಿಯ ಎಂಟ್ರಿಯನ್ನು ನಾವು ಗಮನಿಸೋಣ. ಮೂರನೇ ರೀತಿಯ ಎಂಟ್ರಿಯ ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜ್ ಗಳನ್ನ ನಾವು ಗಮನಿಸೋಣ. ಸೊ ಮೂರನೇ ರೀತಿಯ ಎಂಟ್ರಿ ಟೆಕ್ನಿಕ್ ರಿವರ್ಸಲ್ ಎಂಟ್ರಿ ಟೆಕ್ನಿಕ್. ಇದರಲ್ಲಿ ನಾವು ಒಂದು ಲೆವೆಲ್ ನ ಮೇಲೆ ಪ್ರೈಸ್ ಕ್ಲೋಸ್ ಆಗ್ಲಿಕ್ಕೆ ವೇಟ್ ಮಾಡ್ತೀವಿ, ಆದ್ರೆ ನಾವು ಇದರಲ್ಲಿ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡೆಯಲ್ಲ. ಅಂದ್ರೆ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಆ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡೆಯಲ್ಲ. ನಾವು ಒಂದ್ ಸ್ವಲ್ಪ 30% ಅಥವಾ 40% ರಿವರ್ಸಲ್ ಗೆ, ಅಂದ್ರೆ ಪ್ರೈಸ್ ಸ್ವಲ್ಪ ಒಳಗಡೆ ಬಂದ ನಂತರ ನಾವು ಎಂಟ್ರಿ ಪಡೀಲಿಕ್ಕೆ ಟ್ರೈ ಮಾಡ್ತೀವಿ. ಆ ನಂತರ ಪ್ರೈಸ್ ಅಪ್ವರ್ಡ್ ಮೂಮೆಂಟ್ ಹೋದಾಗ ನಾವು ಅದರಲ್ಲಿ ಪ್ರಾಫಿಟ್ ಬುಕ್ ಮಾಡ್ತೀವಿ. ಸ್ಟಾಪ್ ಲಾಸ್ ಸೇಮ್ ಬ್ರೇಕ್ಔಟ್ ಕ್ಯಾಂಡಲ್ ನ ಕೆಳಗಡೆ ನಾವು ಸ್ಟಾಪ್ ಲಾಸ್ ನ ಇಡಬಹುದು. ಸೊ ಇದು ಮೂರನೇ ರೀತಿಯ ಎಂಟ್ರಿ ಟೆಕ್ನಿಕ್ ಆಗುತ್ತೆ. ಇದರಲ್ಲಿ ಯಾವ ರೀತಿ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಚಾರ್ಟ್ ನಲ್ಲಿ ಗಮನಿಸೋಣ. ಸೊ ಟ್ರೇಡರ್ಸ್, ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಪ್ರೈಸ್ ಒಂದು ಕನ್ಸಾಲಿಡೇಷನ್ ಅಥವಾ ಸಪೋರ್ಟ್ ನ ಪ್ರೈಸ್ ಇಲ್ಲಿ ಪಡಿತಾ ಇದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರೋದ್ರಿಂದ ಈ ಲೆವೆಲ್ ನ ಕೆಳಗಡೆ ಪ್ರೈಸ್ ಮೂವ್ ಆಗ್ತಾ ಇದ್ದಾಗೆ ನಮ್ಗೆ ಒಂದು ಉತ್ತಮವಾದ ಮೂಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಆಸ್ ಅ ಟ್ರೇಡರ್ ನಾನು ಲೈವ್ ಮಾರ್ಕೆಟ್ ಅಲ್ಲಿ ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ತೇನೆ ಅಂತ ಅನ್ಕೊಳ್ಳೋಣ. ಈಗ ನಾನು ಎಂಟ್ರಿ ಯಾವ ರೀತಿ ಪಡೆಯೋದು, ಒಂದಾ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡಿಬೇಕು ಅಥವಾ ಡೈರೆಕ್ಟ್ ಆಗಿ ಎಂಟ್ರಿ ಪಡಿಬೇಕು ಅಥವಾ ಸ್ವಲ್ಪ ರಿವರ್ಸಲ್ ಎಂಟ್ರಿನ ನಾನು ಪಡಿಬೇಕು. ರಿವರ್ಸಲ್ ಎಂಟ್ರಿನ ಯಾವ ರೀತಿ ಪಡೆಯೋದು ಅನ್ನೋದನ್ನ ಫಸ್ಟ್ ಗೆ ನಾನು ಎಕ್ಸ್ಪ್ಲೇನ್ ನ ಮಾಡ್ತೇನೆ. ಈ ಲೆವೆಲ್ ನ ಕೆಳಗಡೆ ಕ್ಯಾಂಡಲ್ ನಮ್ಗೆ ಕ್ಲೋಸ್ ಆಯಿತು, ಯಾವ ಸಪೋರ್ಟ್ ಲೆವೆಲ್ ಅಲ್ಲಿ ಪ್ರೈಸ್ ಸಪೋರ್ಟ್ ಪಡಿತಾ ಇತ್ತು ಆ ಲೆವೆಲ್ ನ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಈಗ ಆಸ್ ಅ ಟ್ರೇಡರ್ ನಾನು ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡೆದು ಇದರ ಮೇಲ್ಗಡೆ ಎಸ್ ಎಲ್ ನ ಇಡಬಹುದು, ಅಥವಾ ನಾನು ಡೈರೆಕ್ಟ್ ಆಗಿ ಎಂಟ್ರಿ ಪಡೆದು ಇದರ ಮೇಲ್ಗಡೆ ಎಸ್ ಎಲ್ ನ ಇಡಬಹುದು, ಅಥವಾ ಮೂರನೇ ರೀತಿಯ ಎಂಟ್ರಿ ಪಾಯಿಂಟ್ ಸ್ವಲ್ಪ ಅಂದ್ರೆ 30-40% ಕ್ಯಾಂಡಲ್ ಇದರ ಒಳಗಡೆ ಬಂದಾಗ ನಾನು ಇದರಲ್ಲಿ ಎಂಟ್ರಿನ ಪಡಿಬಹುದು. ಸೊ ನೆಕ್ಸ್ಟ್ ಕ್ಯಾಂಡಲ್ ನಾನು ಪ್ಲೇ ಮಾಡ್ತೇನೆ ಸೊ ದಟ್ ನಿಮ್ಗೆ ಸ್ವಲ್ಪ ಐಡಿಯಾ.
ಆವಾಗ ನಾನು ಎಂಟ್ರಿನ ಪಡಿಬಹುದು ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಾನು ಎಂಟ್ರಿ ಪಡೆದಾಗ ನನಗೆ ಎಸ್ ಎಲ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಪ್ರೀವಿಯಸ್ಲಿ ಏನ್ ಕನ್ಫರ್ಮೇಶನ್ ಇರುತ್ತಲ್ಲ ಅದು ಕೂಡ ಸಿಗುತ್ತೆ ಹಾಗೆ ಇಫ್ ಇನ್ ಕೇಸ್ ಪ್ರೈಸ್ ಇಲ್ಲಿಂದ ಏನಾದ್ರೂ ಮೂಮೆಂಟ್ ಆದಾಗ ನನಗೊಂದು 10-20 ಪಾಯಿಂಟ್ ಜಾಸ್ತಿ ಕೂಡ ಇದರಲ್ಲಿ ಟಾರ್ಗೆಟ್ ಸಿಗುತ್ತೆ ಹಾಗಾಗಿ ಇದು ಮೂರನೇ ರೀತಿಯ ಎಂಟ್ರಿ ಟೆಕ್ನಿಕ್ ಆಗುತ್ತೆ ಇದರಲ್ಲಿ ನಾವು ಸೇಫ್ ಆಗಿ ಕೂಡ ಇರ್ತೇವೆ ಹಾಗೆ ಎಸ್ ಎಲ್ ಕೂಡ ನಮಗೆ ಕಡಿಮೆ ಸಿಗುತ್ತೆ ಇದು ಮೂರನೇ ರೀತಿಯ ಎಂಟ್ರಿ ಟೆಕ್ನಿಕ್ ಈ ರೀತಿ ನಾವು ಪ್ರೈಸ್ ರಿವರ್ಸಲ್ ಆದಾಗ ಎಂಟ್ರಿನ ಪಡಿಬಹುದು ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಪ್ರೈಸ್ ಎಷ್ಟು ರಿವರ್ಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಪ್ರೈಸ್ 40% ಬಿಟ್ಟು ಮ್ಯಾಕ್ಸಿಮಮ್ ಒಂದು 80% ಅಥವಾ 90% ರಿವರ್ಸಲ್ ಬಂದು ಆ ನಂತರ ಕೂಡ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಮಗೆ ಎಸ್ ಎಲ್ ಯಾವ ರೀತಿ ಇದೆ ಅದರ ಬೇಸ್ಡ್ ಆಗಿ ನಾವು ಎಂಟ್ರಿನ ಪಡಿಬೇಕಾಗುತ್ತೆ ಇದು ಮೂರನೇ ರೀತಿಯ ಎಂಟ್ರಿ ಟೆಕ್ನಿಕ್ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೇನೆ ಸೊ ದಟ್ ನಿಮಗೆ ಎಕ್ಸಾಂಪಲ್ ನೋಡಿದ ತಕ್ಷಣ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಸೊ ಈ ಒಂದು ಚಾರ್ಟ್ ಅನ್ನು ಕೂಡ ನೀವು ಗಮನಿಸಬಹುದು ಇದು ಬ್ಯಾಂಕ್ ನಿಫ್ಟಿಯ 5 ಮಿನಿಟ್ಸ್ ಇದು ಚಾರ್ಟ್ ಆಗುತ್ತೆ ಇಲ್ಲಿ ಪ್ರೈಸ್ ಇಲ್ಲಿ ಸಪೋರ್ಟ್ ಪಡೆಯುತ್ತೆ ಇಲ್ಲೂ ಕೂಡ ಸಪೋರ್ಟ್ ಪಡೆಯುತ್ತೆ ಹಾಗೆ ಇಲ್ಲೂ ಕೂಡ ಪ್ರೈಸ್ ಸಪೋರ್ಟ್ ಪಡೆಯುತ್ತೆ ಹಾಗಾಗಿ ಇಫ್ ಇನ್ ಕೇಸ್ ಈ ಸಪೋರ್ಟ್ ಲೆವೆಲ್ ಬ್ರೇಕ್ ಆದಾಗ ಪ್ರೈಸ್ ಒಂದು ಉತ್ತಮವಾದ ಮೂಮೆಂಟ್ ಕೊಡುವ ಸಾಧ್ಯತೆ ಇರುತ್ತೆ ಈಗ ಆಸ್ ಎ ಟ್ರೇಡರ್ ನಾನು ಯಾವ ರೀತಿ ಇದರಲ್ಲಿ ಎಂಟ್ರಿ ಪಡಿಬಹುದು ಅನ್ನೋದನ್ನ ಗಮನಿಸೋಣ ನಮ್ಮ ಮೂರು ರೀತಿಯ ಎಂಟ್ರಿ ಟೆಕ್ನಿಕ್ಗಳಲ್ಲಿ ಸೊ ಇದರಲ್ಲಿ ನಾವು ರಿವರ್ಸಲ್ ಎಂಟ್ರಿ ಟೆಕ್ನಿಕ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇಲ್ಲಿ ನಮಗೆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಕನ್ಫರ್ಮೇಶನ್ ಆಗುತ್ತೆ ನಾನು ಇದರಲ್ಲಿ ಡೈರೆಕ್ಟ್ ಎಂಟ್ರಿ ಕೂಡ ಪಡಿಬಹುದಿತ್ತು ಅಥವಾ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಕೂಡ ನಾನು ಎಂಟ್ರಿನ ಪಡಿಬಹುದಿತ್ತು ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಾನು ಎಂಟ್ರಿ ಪಡೆದಾಗ ನನ್ನ ಎಸ್ ಎಲ್ ಇದರ ಮೇಲ್ಗಡೆ ಎಸ್ ಎಲ್ ಇರುತ್ತೆ ಈಗ ನನಗೆ ಬ್ರೇಕ್ಔಟ್ ಇಲ್ಲಿ ಕನ್ಫರ್ಮ್ ಆಗಿದೆ ಈಗ ಮೂರನೇ ರೀತಿಯ ರಿವರ್ಸಲ್ ಎಂಟ್ರಿ ಟೆಕ್ನಿಕ್ ನಾನು ಯಾವಾಗ ಪಡೆಯೋದು ಒಂದು 30-40% ಕ್ಯಾಂಡಲ್ ಒಳಗಡೆ ಪ್ರೈಸ್ ರಿವರ್ಸಲ್ ಆದಾಗ ನಾನು ಇದರಲ್ಲಿ ಎಂಟ್ರಿನ ಪಡೆಯೋದನ್ನೇ ರಿವರ್ಸಲ್ ಎಂಟ್ರಿ ಟೆಕ್ನಿಕ್ ಅಂತ ನಾವು ಕರಿತೀವಿ ಇದೇ ಕ್ಯಾಂಡಲ್ ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ನಮಗೊಂದು 30% ಅಥವಾ ಒಂದು ಆಲ್ಮೋಸ್ಟ್ ಲೈಕ್ 20% ರಿವರ್ಸಲ್ ಅನ್ನ ನೀಡುತ್ತೆ ನಮಗೆ ಎಸ್ ಎಲ್ ಏನಾದ್ರೂ ಪ್ರಾಪರ್ ಆಗಿದ್ರೆ ನಾವು ಈ ಕ್ಯಾಂಡಲ್ ನ ಹೈನಲ್ಲೇ ಎಂಟ್ರಿನ ಪಡಿಬಹುದು ಆ ಪ್ರೈಸ್ ಅಲ್ಲಿ ತನಕ ಬರ್ತಾ ಇದ್ದಾಗ ನಾನು ಎಂಟ್ರಿನ ಪಡಿಬಹುದು ನನ್ನ ಲೈವ್ ಟ್ರೇಡಿಂಗ್ ವಿಡಿಯೋಗಳಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡಿರಬಹುದು ಆಲ್ಮೋಸ್ಟ್ ನಾನು ತುಂಬಾ ಬಾರಿ ಇಂತಹ ಎಂಟ್ರಿ ಟೆಕ್ನಿಕ್ ನ ನಾನು ಬಹಳಷ್ಟು ಬಾರಿ ಯೂಸ್ ನ ಮಾಡ್ತೇನೆ ಇಲ್ಲೂ ಕೂಡ ನೀವು ನೋಡಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಂದ್ರೆ 50% ನಮಗೆ ಒಳಗಡೆ ಬರುತ್ತೆ ಸೊ ಹಾಗಾಗಿ ನಿಮ್ಮ ಎಸ್ ಎಲ್ ಬೇಸ್ಡ್ ಆಗಿ ನಾವು ಎಂಟ್ರಿನ ಡಿಸೈಡ್ ಮಾಡಬೇಕಾಗುತ್ತೆ ಎಷ್ಟು ಒಳಗಡೆ ಬರುತ್ತೆ ಅಷ್ಟು ನಮಗೆ ತುಂಬಾ ಒಳ್ಳೇದಾಗುತ್ತೆ ಸೊ ಆನಂತರ ಪ್ಲೇ ಮಾಡ್ತೇನೆ ಯಾವ ರೀತಿ ಪ್ರೈಸ್ ಮೂಮೆಂಟ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಸೊ ಆನಂತರ ಪ್ರೈಸ್ ಸ್ವಲ್ಪ ರಿವರ್ಸಲ್ ನ ಕಾಣಲಿಕ್ಕೆ ಟ್ರೈ ಮಾಡುತ್ತೆ ಸ್ವಲ್ಪ ಅಲ್ಲೇ ಕನ್ಸೋಲಿಡೇಷನ್ ಕೂಡ ಫೇಸ್ ಮಾಡ್ತಾ ಇದೆ ಬಟ್ ನಾವೀಗ ಎಂಟ್ರಿ ಪಡೆದಿದ್ರೆ ನಮಗೆ ಎಸ್ ಎಲ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಕನ್ಫರ್ಮೇಶನ್ ಕೂಡ ಇರುತ್ತೆ ಸೊ ಸೇಫ್ ಪ್ಲಸ್ ಎಸ್ ಎಲ್ ಕೂಡ ಕಡಿಮೆ ಅಂದ್ರೆ ರಿಸ್ಕ್ ಕೂಡ ಕಡಿಮೆ ಈ ರೀತಿಯ ಎಂಟ್ರಿ ಟೆಕ್ನಿಕ್ ಅಲ್ಲಿ ನಮಗೆ ಒಂದು ಉತ್ತಮವಾದ ಮೊಮೆಂಟಮ್ ಕೂಡ ಸಿಕ್ಕಾಗ ನಮ್ಗೆ ಒಂದು 10-20 ಪಾಯಿಂಟ್ ಬೇರೆ ಎಂಟ್ರಿ ಟೆಕ್ನಿಕ್ ಗೆ ಕಂಪೇರ್ ಮಾಡಿದಾಗ ನಮ್ಗೊಂದು ಉತ್ತಮವಾದ ಪಾಯಿಂಟ್ ಕೂಡ ಸಿಗುತ್ತೆ ಸೊ ಡೈರೆಕ್ಟ್ ಆಗಿ ಎಂಟ್ರಿ ಪಡೆದಾಗ ನಮ್ಗೊಂದು ಕೆಲವೊಮ್ಮೆ ಕನ್ಫರ್ಮೇಶನ್ ಇರಲ್ಲ ಆ ಒಂದು ಪ್ರಾಬ್ಲಮ್ ನ ನಾವು ಇದರಲ್ಲಿ ಸಾಲ್ವ್ ಮಾಡ್ಕೊಳ್ಬಹುದು ಸೊ ಇದು ಮೂರನೇ ರೀತಿಯ ಎಂಟ್ರಿ ಟೆಕ್ನಿಕ್ ಆಗುತ್ತೆ ಯಾವ ರೀತಿ ನಾವು ಸಿಂಪಲ್ ಆಗಿ ಒಂದು ಸಪೋರ್ಟ್ ಬ್ರೇಕ್ಔಟ್ ನಲ್ಲಿ ಯಾವ ರೀತಿ ನಾವು ಎಂಟ್ರಿ ಪಡಿಬಹುದು ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು ಅಂಡ್ ಯಾವ ರೀತಿಯ ದೊಡ್ಡ ಫಾಲ್ ಅನ್ನು ಕೂಡ ನೀವಿಲ್ಲಿ ಗಮನಿಸಬಹುದು ಸೊ ನನ್ನ ಕೋರ್ಸ್ ನ ವಿಡಿಯೋಗಳಲ್ಲಿ ನಾನು ಇದೇ ರೀತಿ ನನ್ನ ಸ್ಟೂಡೆಂಟ್ ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವ ರೀತಿ ನಾವು ಸಿಂಪಲ್ ಟೆಕ್ನಿಕ್ ಗಳನ್ನು ಯೂಸ್ ಮಾಡಿ ಮಾರ್ಕೆಟ್ ನಲ್ಲಿ ಹಣನ ಮಾಡಬಹುದು ಹಾಗೆ ಯಾವ ರೀತಿ ನಾವು ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕು ಯಾವೆಲ್ಲ ಸ್ಟ್ರಾಟಜಿ ರಿಪೀಟೇಬಲಿ ಮಾರ್ಕೆಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾನು ನನ್ನ ಸ್ಟೂಡೆಂಟ್ಸ್ ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಚಾರ್ಟ್ ನಲ್ಲಿ ಯಾವ ರೀತಿ ನಾನು ಲೆವೆಲ್ ಮಾರ್ಕ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ರೀತಿ ಪ್ಲೇ ಬಟನ್ ನ ಯೂಸ್ ಮಾಡಿ ಅಥವಾ ಚಾರ್ಟ್ ಗಳನ್ನು ಪ್ಲೇ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹಾಗೆ ನನ್ನ ಸ್ಟ್ರಾಟಜಿಗಳನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಇದಾಗಿತ್ತು ರಿವರ್ಸಲ್ ಎಂಟ್ರಿ ಟೆಕ್ನಿಕ್ ನ ಒಂದು ಎಕ್ಸಾಂಪಲ್ ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನ ಗಮನಿಸೋಣ ಯಾವ ರೀತಿ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ನೀವು ಗಮನಿಸಬಹುದು ಪ್ರೈಸ್ ಇಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇದೆ ಹಾಗಾಗಿ ಈ ಲೆವೆಲ್ ನ ಪ್ರೈಸ್ ಬ್ರೇಕ್ ಆದಾಗ ನನಗೊಂದು ಉತ್ತಮವಾದ ಎಂಟ್ರಿ ಸಿಗೋ ಚಾನ್ಸಸ್ ಇರುತ್ತೆ ಈಗ ನನ್ನ ಹತ್ರ ಮೂರು ರೀತಿಯ ಎಂಟ್ರಿ ಪಾಯಿಂಟ್ ಇದೆ ಒಂದು ಕ್ಲೋಸಿಂಗ್ ಎಂಟ್ರಿ ಇದರಲ್ಲಿ ನಾನು ಕ್ಲೋಸ್ ಆದ್ಮೇಲೆ ಎಂಟ್ರಿ ಪಡಿತೇನೆ ಇದರಲ್ಲಿ ನನಗೆ ಕನ್ಫರ್ಮೇಶನ್ ಜಾಸ್ತಿ ಇರುತ್ತೆ ಹಾಗೆ ಎಸ್ ಎಲ್ ಸ್ವಲ್ಪ ದೊಡ್ಡದಾಗುತ್ತೆ ಇದು ಇದರ ಡಿಸ್ಅಡ್ವಾಂಟೇಜ್ ಈಗ ಡೈರೆಕ್ಟ್ ಎಂಟ್ರಿ ಇದರಲ್ಲಿ ನನಗೆ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನನ್ನ ಒಂದು ಎಸ್ ಎಲ್ ಏನಿರುತ್ತಲ್ಲ ಅದು ಪದೇ ಪದೇ ಹಿಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಇದರಲ್ಲಿ ಕನ್ಫರ್ಮೇಶನ್ ಜಾಸ್ತಿ ಇರಲ್ಲ ಇಫ್ ಇನ್ ಕೇಸ್ ವರ್ಕ್ ಆದ್ರೆ ಉತ್ತಮವಾಗಿ ವರ್ಕ್ ಆಗುತ್ತೆ ಹಾಗೆ ಕನ್ಫರ್ಮೇಶನ್ ಇರದೇ ಇರೋದ್ರಿಂದ ಸ್ಟಾಪ್ ಲಾಸ್ ಜಾಸ್ತಿ ಬಾರಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ಮೂರನೇ ರೀತಿ ಎಂಟ್ರಿ ಯಾವುದು ರಿವರ್ಸಲ್ ಎಂಟ್ರಿ ಇದರಲ್ಲಿ ನಾನು ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಒಂದು ಕನ್ಫರ್ಮೇಶನ್ ಪಡೆದ್ಮೇಲೆ ನಾನು ಒಂದು ಸ್ವಲ್ಪ ರಿವರ್ಸಲ್ ಆಗ್ಲಿಕ್ಕೆ ಕಾಯ್ತೇನೆ ಸೊ ದಟ್ ನನ್ನ ಎಸ್ ಎಲ್ ಸ್ವಲ್ಪ ಸಣ್ಣದಾಗ್ಲಿ ಅಂತ ಸೊ ಈಗ ನಾನು ಇದನ್ನ ಪ್ಲೇ ಮಾಡ್ತೇನೆ ಯಾವ ರೀತಿ ನಾವು ರಿವರ್ಸಲ್ ಎಂಟ್ರಿ ಇದರಲ್ಲಿ ಪಡೆದಾಗ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅನ್ನೋದನ್ನ ನಾವು ಇದರಲ್ಲಿ ಗಮನಿಸೋಣ ಸೊ ಈಗ ಕ್ಯಾಂಡಲ್ ಕ್ಲೋಸ್ ಆಗಿದೆ ನನಗೆ ಕನ್ಫರ್ಮೇಶನ್ ಆಗಿದೆ ಈಗ ನಾನು ರಿವರ್ಸಲ್ ಎಂಟ್ರಿ ಪಡೆಯೋ ಟ್ರೇಡರ್ ಅಂತ ಅನ್ಕೊಳ್ಳೋಣ ಅಂದ್ರೆ ಇದರ ಕೆಳಗಡೆ ಒಂದು 30-40% ಬಂದಾಗ ನಾನು ಇದರಲ್ಲಿ ಎಂಟ್ರಿ ಪಡೆತೇನೆ ಬೇಸ್ಡ್ ಆನ್ ಮೈ ಸ್ಟಾಪ್ ಲಾಸ್ ಅಂತ ಅನ್ಕೊಳ್ಳೋಣ ಈಗ ನಾನು ಪ್ಲೇ ಮಾಡ್ತೇನೆ ಯಾವ ರೀತಿಯಲ್ಲಿ ಕ್ಯಾಂಡಲ್ ಮೂವ್ ಆಯ್ತು ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು ಆನಂತರ ಪ್ರೈಸ್ ಇಲ್ಲಿ ಒಂದು ನೇರವಾದ ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ಅನ್ನೇ ಕೊಡುತ್ತೆ ಯಾವುದೇ ರೀತಿ ರಿವರ್ಸಲ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗಲ್ಲ ಪ್ರೈಸ್ ಇದರ ಒಳಗಡೆ ಬರೋದೇ ಇಲ್ಲ ಇದರಿಂದ ಏನಾಗುತ್ತೆ ನಮ್ಗೆ ಇಲ್ಲಿ ನಮ್ಗೆ ತುಂಬಾ ಎಂಟ್ರಿಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ
ಪ್ರೈಸ್ ಇದರ ಒಳಗಡೆ ಬರದೇ ಇರೋದ್ರಿಂದ ನನಗೆ ಇಷ್ಟು ದೊಡ್ಡ ಮೊಮೆಂಟಮ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರಿವರ್ಸಲ್ ಎಂಟ್ರಿ ಸೇಫೆಸ್ಟ್ ಎಂಟ್ರಿ, ತುಂಬಾನೇ ಸೇಫ್ ಎಂಟ್ರಿ, ಹಾಗೆ ಎಸ್ ಎಲ್ ಕೂಡ ಕಡಿಮೆ ಆಗುತ್ತೆ, ಎಲ್ಲವೂ ಓಕೆ. ಬಟ್ ಇದರಲ್ಲಿ ಎಂಟ್ರಿ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಎಂಟ್ರಿ ಟೆಕ್ನಿಕಲ್ಲೂ ಒಂದು ಅಡ್ವಾಂಟೇಜ್ ಹಾಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಆಸ್ ಎ ಟ್ರೇಡರ್ ನಾನು ಯಾವಾಗ ಯಾವ ರೀತಿಯ ಎಂಟ್ರಿನ ಪಡಿಬೇಕು ಅನ್ನೋದನ್ನ ನಾವೀಗ ಫೈನಲಿ ಗಮನಿಸೋಣ. ಸೊ ಯಾವಾಗ ಯಾವ ರೀತಿಯ ಎಂಟ್ರಿ ನಾವು ಪಡಿಬೇಕು, ಈ ಮೂರು ರೀತಿಯ ಎಂಟ್ರಿಗಳಲ್ಲಿ ಮೂರಕ್ಕೂ ಕೂಡ ಡಿಸ್ಅಡ್ವಾಂಟೇಜ್ ಹಾಗೆ ಅಡ್ವಾಂಟೇಜ್ ಇದೆ, ಯಾವಾಗ ನಾನು ಇದನ್ನ ನನ್ನ ಫೇವರ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಗಮನಿಸಬಹುದು ಪ್ರೈಸ್ ಇಲ್ಲಿ ಸಪೋರ್ಟ್ ಪಡೀತಾ ಇದೆ, ಇಲ್ಲಿ ಕ್ಯಾಂಡಲ್ ಡೈರೆಕ್ಟ್ ಆಗಿ ಬ್ರೇಕ್ ಆಗಿ ಪ್ರೈಸ್ ಮೊಮೆಂಟಮ್ ನ ಕೊಡ್ತಾ ಇದೆ. ಈಗ ನಾನು ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡೆದ್ರೆ ಇಷ್ಟು ದೊಡ್ಡ ಎಸ್ ಎಲ್ ನಾನು ಇಡ್ಲಿಕ್ಕೆ ಆಗಲ್ಲ. ರಿವರ್ಸಲ್ ಅಲ್ಲಿ ಎಂಟ್ರಿ ಪಡೆದ್ರೆ ನನಗೆ ಅಷ್ಟು ದೊಡ್ಡ ರಿವರ್ಸಲ್ ಕೂಡ ಆಗಿಲ್ಲ, ಎಸ್ ಎಲ್ ಆಬ್ವಿಯಸ್ಲಿ ದೊಡ್ಡದಾಗೆ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಯಾವಾಗ ಈ ಬ್ರೇಕ್ಔಟ್ ಕ್ಯಾಂಡಲ್ ಅಥವಾ ಯಾವ ಲೆವೆಲ್ ಇಂದ ಪ್ರೈಸ್ ಬ್ರೇಕ್ ಆಗ್ತಿದೆಯಲ್ಲ, ಆ ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಅಥವಾ ಎಸ್ ಎಲ್ ಯಾವಾಗೆಲ್ಲ ಕಡಿಮೆ ಇರುತ್ತೋ ಆಗ ನಾನು ಡೈರೆಕ್ಟ್ ಎಂಟ್ರಿನ ಪಡಿಬಹುದು. ರೀಸನ್ ಏನು ಅಂದ್ರೆ, ಇಫ್ ಇನ್ ಕೇಸ್ ಇದು ಕೆಳಗಡೆ ಹೋಗದೆ ಫೇಲ್ ಆದ್ರೂ ಕೂಡ ನನಗೆ ಸಣ್ಣ ಎಸ್ ಎಲ್ ಅಲ್ಲಿ ನಾನು ಎಕ್ಸಿಟ್ ಆಗ್ಬಹುದು, ನನ್ನ ಲಾಸ್ ಇಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಎಂಟ್ರಿನ ಯಾವಾಗೆಲ್ಲ ಆ ಬ್ರೇಕ್ಔಟ್ ಕ್ಯಾಂಡಲ್ ಅಥವಾ ಮೂಮೆಂಟ್ ಕ್ಯಾಂಡಲ್ ಏನಿರುತ್ತಲ್ಲ ಅದ್ರ ಎಸ್ ಎಲ್ ಕಡಿಮೆ ಇದ್ದಾಗ ನಾನು ಡೈರೆಕ್ಟ್ ಎಂಟ್ರಿನ ಪಡಿಬಹುದು. ಹಾಗೆ ಇಫ್ ಇನ್ ಕೇಸ್ ಆ ಎಸ್ ಎಲ್ ಏನಾದ್ರೂ ದೊಡ್ಡದಿದ್ದಾಗ ನಾನು ಕನ್ಫರ್ಮೇಶನ್ಗೆ ಕಾಯ್ಬೇಕಾಗುತ್ತೆ. ಇಲ್ಲೂ ಕೂಡ ನೀವು ಗಮನಿಸಬಹುದು, ಇಲ್ಲಿ ನನಗೆ ಎಸ್ ಎಲ್ ತುಂಬಾನೇ ಕಡಿಮೆ ಆಗುತ್ತೆ, ಹಾಗಾಗಿ ನಾನು ಡೈರೆಕ್ಟ್ ಎಂಟ್ರಿನ ಪಡಿಬಹುದು. ನನ್ನ ಎಸ್ ಎಲ್ ಆ ಬ್ರೇಕ್ಔಟ್ ಕ್ಯಾಂಡಲ್ ಅಥವಾ ಮೂಮೆಂಟ್ ಕ್ಯಾಂಡಲ್ ನ ಕೆಳಗಡೆ ನಾನು ಸ್ಟಾಪ್ ಲಾಸ್ ನ ಇಡಬಹುದು. ಸೇಮ್ ಥಿಂಗ್, ಇಫ್ ಇನ್ ಕೇಸ್ ಆ ಬ್ರೇಕ್ಔಟ್ ಕ್ಯಾಂಡಲ್ ಅಥವಾ ಆ ಬ್ರೇಕ್ಔಟ್ ಲೆವೆಲ್ ಗಿಂತ ಕೆಳಗಡೆ ಎಸ್ ಎಲ್ ಇಡೋ ಜಾಗ ಸ್ವಲ್ಪ ದೊಡ್ಡದಿದ್ದಾಗ ನಾನು ಕನ್ಫರ್ಮೇಶನ್ಗೆ ಅಥವಾ ಕ್ಲೋಸಿಂಗ್ಗೆ ಕಾಯ್ಬೇಕಾಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ರೆಸಿಸ್ಟೆನ್ಸ್ ನ ಪ್ರೈಸ್ ಬ್ರೇಕ್ ಆಗುತ್ತೆ. ಬಟ್ ಇಫ್ ಇನ್ ಕೇಸ್ ನಾನೇನಾದ್ರೂ ಇಲ್ಲಿ ಎಂಟ್ರಿ ಪಡೆದ್ರೆ ನನ್ನ ಎಸ್ ಎಲ್ ಆಬ್ವಿಯಸ್ಲಿ ಸ್ವಲ್ಪ ದೊಡ್ಡದಾಗುತ್ತೆ. ಹಾಗಾಗಿ ಡೈರೆಕ್ಟ್ ಎಂಟ್ರಿ ಪಡೆದ್ರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ರಿವರ್ಸ್ ಆದ್ರೆ ನನಗೆ ಲಾಸಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾನು ಕ್ಲೋಸಿಂಗ್ಗೆ ಕಾಯ್ಬೇಕು. ಪ್ರೈಸ್ ಕ್ಲೋಸ್ ಆದ್ಮೇಲೆ ನಾನು ಎಂಟ್ರಿನ ಪಡಿಬೇಕು. ಕ್ಲೋಸ್ ಆದ್ಮೇಲೆ ಐದರ್ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪಡಿಬಹುದು ಅಥವಾ ಸ್ವಲ್ಪ ರಿವರ್ಸಲ್ಗೂ ನಾವು ಕಾಯ್ಬಹುದು. ಈ ರೀತಿ ಎರಡು ಟೆಕ್ನಿಕ್ ಅನ್ನ ನಾವು ನೆಕ್ಸ್ಟ್ ಗೆ ಫಾಲೋ ಮಾಡಬಹುದು. ಹಾಗಾಗಿ ಯಾವಾಗೆಲ್ಲ ಎಸ್ ಎಲ್ ಕಡಿಮೆ ಇರುತ್ತೆ ಆಗ ನಾನು ಡೈರೆಕ್ಟ್ ಎಂಟ್ರಿನ ಪಡಿಬಹುದು, ಎಸ್ ಎಲ್ ಜಾಸ್ತಿ ಇದ್ದಾಗ ನಾನು ಕ್ಯಾಂಡಲ್ ಕ್ಲೋಸ್ಗೆ ವೇಟ್ ಮಾಡ್ಬೇಕಾಗತ್ತೆ. ಇಲ್ಲೂ ಕೂಡ ಈ ಲೆವೆಲ್ ಅನ್ನ ಪ್ರೈಸ್ ಈ ಲೆವೆಲ್ ಅಲ್ಲಿ ಬ್ರೇಕ್ ಆಗುತ್ತೆ, ಎಸ್ ಎಲ್ ನಂದು ಇಲ್ಲಿ ಸ್ವಲ್ಪ ದೊಡ್ಡದಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಕ್ಯಾಂಡಲ್ ಕ್ಲೋಸ್ಗೆ ವೇಟ್ ಮಾಡಬೇಕು, ಐದರ್ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ಅಥವಾ ರಿವರ್ಸಲ್ ಗೆ ನಾನು ವೇಟ್ ಮಾಡಿ ಆ ನಂತರ ಇಷ್ಟು ದೊಡ್ಡ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡಬಹುದು. ಈ ರೀತಿ ನಾವು ಡೈರೆಕ್ಟ್ ಎಂಟ್ರಿನ ಯಾವಾಗ ಅಲ್ಲಿ ಎಸ್ ಎಲ್ ಕಡಿಮೆ ಇರುತ್ತೆ ಅಥವಾ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಆಗ ನಾನು ಡೈರೆಕ್ಟ್ ಎಂಟ್ರಿನ ಪಡಿಬಹುದು. ಹಾಗೆ ಕ್ಲೋಸಿಂಗ್ ಎಂಟ್ರಿ ಹಾಗೆ ರಿವರ್ಸಲ್ ಎಂಟ್ರಿನ ನಾನು ಯಾವಾಗ ಅಲ್ಲಿ ಎಸ್ ಎಲ್ ದೊಡ್ಡದಿರುತ್ತೆ ಅಥವಾ ಬ್ರೇಕ್ಔಟ್ ಕ್ಯಾಂಡಲ್ ನ ಎಸ್ ಎಲ್ ಸ್ವಲ್ಪ ದೊಡ್ಡದಿದ್ದಾಗ ನಾನು ಕನ್ಫರ್ಮೇಶನ್ ಗೆ ವೇಟ್ ಮಾಡಿ ಐದರ್ ರಿವರ್ಸಲ್ ಗೆ ಅಥವಾ ಕ್ಲೋಸಿಂಗ್ ಅಲ್ಲಿ ನಾನು ಎಂಟ್ರಿನ ಪಡಿಬಹುದು. ಸೊ ಈ ರೀತಿ ನಾವು ಮೂರು ಎಂಟ್ರಿ ಟೆಕ್ನಿಕ್ ಗಳ ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜ್ ನ ನೋಡಿದ್ವಿ, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ನಿಮ್ಗೂ ಕೂಡ ಇದೇ ರೀತಿ ಟ್ರೇಡಿಂಗ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ನ ಲಿಂಕ್ ಇದೆ, ಅದರಲ್ಲಿ ನೀವು ಫೋನ್ ನಂಬರ್ ತ್ರೂ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬಹುದು. ಫೋನ್ ನಂಬರ್ ಏನಕ್ಕೆ ಅಂದ್ರೆ ನಮ್ಗೆ ಇಫ್ ಇನ್ ಕೇಸ್ ಏನಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದಾಗ ನಿಮ್ಮ ನಂಬರ್ ಯೂಸ್ ಗೆ ಬರುತ್ತೆ. ಹಾಗಾಗಿ ಆ ಫೋನ್ ನಂಬರ್ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೊಂಡ್ರೆ ನಮ್ಮ ಕೋರ್ಸ್ ಡೀಟೇಲ್ಸ್ ಸಿಗುತ್ತೆ. ಕೋರ್ಸ್ ಅಲ್ಲಿ ಕೂಡ ಒಂದು ಡೀಟೇಲ್ಡ್ ವಿಡಿಯೋನ ನಾನು ಮಾಡಿದ್ದೇನೆ, ಯಾವ ರೀತಿ ನಮ್ಮ ಕೋರ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ, ಅದರ ಬೆನಿಫಿಟ್ ಏನು ಅನ್ನೋದನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಆ ಆಪ್ ನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಆ ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಅಲ್ಲೇ ಜಾಯಿನ್ ಕೂಡ ಆಗ್ಬಹುದು. ಜಾಯಿನ್ ಆದ ತಕ್ಷಣ ನಿಮ್ಗೆ ವಿಡಿಯೋ ಆಕ್ಸೆಸ್ ಸಿಗುತ್ತೆ, ಅದನ್ನ ನೀವು ಆನಂತರ ವೀಕ್ಷಿಸಬಹುದು. ಹಾಗೆ ಅದರಲ್ಲಿ ನಿಮ್ಗೆ ಕಲೀಲಿಕ್ಕೆ ತುಂಬಾ ವಿಚಾರಗಳು ಕೂಡ ಸಿಗುತ್ತೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಎ ಪ್ರಾಫಿಟೇಬಲ್ ವೀಕ್ ಹೆಡ್, ಟೇಕ್ ಕೇರ್.